ಹಾಯ್ ಎಲ್ರಿಗೂ ನಮಸ್ಕಾರ ಮಾರ್ರೆ ಎಲ್ಲ ಹೆಂಗಿದ್ರಿ ನಾನು ಆರಾಮಿದ್ದೆ ಕಣಿ ಹಾಗೆ ನೀವು ಆರಾಮಿದ್ರಿ ಅಂತ ಹೇಳಿ ಅನ್ಸ್ಕೊಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೀಪ್ ಶೆಟ್ಟಿಗಾರ್ ವ್ಲಾಗ್ಸ್. ಇವತ್ತಿನ ನಮ್ಮ ವಿಡಿಯೋ ಕಂಟೆಂಟ್ ಅಂತಂದರೆ ಎಲ್ಲ ಕಡೆಯಲ್ಲಿ ಚಾಲ್ತಿಯಲ್ಲಿಪ್ಪದೆ ಅದೇ ಪಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಅಂದ್ಕೊಂಡು ವೀಡಿಯೋ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೆ ಎಂತಕ್ಕಂದರೆ ವೀಡಿಯೋ ಮಾಡಿ ಇಟ್ಟದ್ದು ಡಿಲೀಟ್ ಆಗಿದ್ದು ಹಂಗಾಗಿ ನಂಗೆ ಸಿಕ್ಕಲಿಲ್ಲ ಅದಕ್ಕೆ ಇಷ್ಟು ಸ್ವಲ್ಪ ಲೇಟ್ ಆದಿತ್ತು. ಬೇಜಾರು ಮಾಡ್ಕೋಬೇಡಿ ಎಂತಕ್ಕಂದರೆ ಇನ್ನೂ ಜೂನ್ವರೆಗೆ ಟೈಮ್ ಇತ್ತು ಲಿಂಕ್ ಮಾಡೋಕ್ಕೆ. ಯಾರೆಲ್ಲ ಲಿಂಕ್ ಮಾಡಲಿಲ್ಲೋ ಲಿಂಕ್ ಮಾಡೋಕ್ಕೆ ಯಾರಿಗೆಲ್ಲ ಗೊತ್ತಾತಿಲ್ಲೋ ಹಾಗೆ ಎಕ್ಸ್ಟ್ರಾ ಪೇಮೆಂಟ್ ಕೊಡದೆ 100 ರೂಪಾಯಿ ಒಳಗಡೆ ಲಿಂಕ್ ಮಾಡ್ಕೊಂಡು ಯಾರಿಗೆಲ್ಲ ಅನಿಸುತ್ತೋ ಅವರೆಲ್ಲ ಈ ವಿಡಿಯೋ ಕಂಡ್ಕೊಂಡು ಇದ್ರ ವಿಡಿಯೋ ಪ್ರಕಾರ ನೀವು ಫಾಲೋ ಮಾಡಿಕೊಂಡು ಲಿಂಕ್ ಮಾಡ್ಕೊಳ್ಬೋದು. ಹೆಚ್ಚು ನೀವು 250 ರೂಪಾಯಿ 300 ರೂಪಾಯಿ ತನಕ ಪೇ ಮಾಡಿಬಿಟ್ಟು ಸೈಬರ್ಗೆ ಹೋಗ್ಬಿಟ್ಟು ಲಿಂಕ್ ಮಾಡಿಸ್ಕೋಬೇಕಂತ ಏನಿಲ್ಲ. ಸೊ ಈ ವಿಡಿಯೋ ನೋಡಿಕೊಂಡು ಹೇಗೆ ಮಾಡೋದಂತ ನೋಡಿಕೊಂಡ್ರೆ ನೀವೇ ಮನೇಲಿ ಕೂತ್ಕೊಂಡು ಆರಾಮಾಗಿ ಲಿಂಕ್ ಮಾಡ್ಕೊಳ್ಬೋದು. ಬನ್ನಿ ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೆ. ಸೊ ನೀವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಗೂಗಲ್ನ ಓಪನ್ ಮಾಡಿ. ಗೂಗಲ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಒಂದು ಕಾಲಮ್ ಇದೆಯಲ್ಲ, ಅಲ್ಲಿ ನಾನು ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನೀವು www.incometax.gov.in ಅಂತ ಟೈಪ್ ಮಾಡಿ. ಅದು ಟೈಪ್ ಮಾಡಿದಮೇಲೆ ನೀವು ಅಲ್ಲಿ ನಿಮಗೆ ಬರ್ತದೆ, ನೀವು www.incometax ಅಂತ ಹೊಡೆದುಕೊಳ್ಳೆ ಬರ್ತದೆ ನಿಮಗೆ ಅಲ್ಲಿ ಲಿಂಕು. ಸೊ ಅದನ್ನು ಅದ್ರ ಮೇಲ್ಗಡೆ ಎಂಟರ್ ಪ್ರೆಸ್ ಮಾಡಿ. ಎಂಟರ್ ಪ್ರೆಸ್ ಮಾಡಿದಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಯಾರದ್ದು? ಇವ್ರದ್ದು ಇನ್ಕಮ್ ಟ್ಯಾಕ್ಸ್ ಅವ್ರದ್ದು ಒಂದು ಪೇಜ್ ಓಪನ್ ಆಗ್ತದೆ. ಸೊ ಆ ಪೇಜಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಡೀಟೇಲ್ಸ್ ಇದೆ. ಇ ವೆರಿಫೈ ರಿಟರ್ನು, ಲಿಂಕ್ ಆದ ಸ್ಟೇಟಸ್ಸು, ಲಿಂಕ್ ಆದರು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು, ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ರ್, ಈ ರೀತಿಯಾದಂಥ ಮಾಡೆಲ್ಸ್ಗಳಿರ್ತದೆ. ಸೊ ನಿಮ್ಗೆ ಅದರಲ್ಲಿ ನಿಮಗೆ ಮೇಯ್ನ್ ಈಗ ಬೇಕಾಗಿರೋದು ನಿಮಗೆ ಆಲ್ರೆಡಿ ಲಿಂಕ್ ಮಾಡೋದು ಹೇಗಂತ, ಯಾವ ರೀತಿ ಲಿಂಕ್ ಆಗಿದೆ ನಿಮಗೆ, ಆಧಾರ್ ಕಾರ್ಡಿಗೆ ಪಾನ್ ಕಾರ್ಡ್ ಲಿಂಕ್ ಆಗಿದೆ ಇಲ್ವಾ ಅಂತ ನಾವು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾವ ರೀತಿ ಅಂತ. ಸೊ ಅದರದ್ದು ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ. ಸೊ ಯಾರೆಲ್ಲ ನೋಡಿಲ್ವೋ ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇವಾಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನಂದರೆ ಯಾವ ರೀತಿ ಲಿಂಕ್ ಮಾಡೋದು, ಯಾವ ರೀತಿ ಪೇಮೆಂಟ್ ಆಪ್ಷನ್ಗೆ ಹೋಗೋದಂತ ಹೇಳ್ಕೊಡ್ತೀನಿ ಅಷ್ಟೇ. ಸೊ ಬನ್ನಿ ನೋಡಿ, ನೀವು ಇಲ್ಲಿ ಮಾಡಬೇಕಾಗಿರೋದು ಲಿಂಕ್ ಆಧಾರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಲಿಂಕ್ ಆಧಾರ್ ಅಂತ ಒಂದು ಪೇಜ್ ಓಪನ್ ಆಗ್ತದೆ. ಅಲ್ಲಿ ಪಾನ್ ಮತ್ತು ಆಧಾರ್ ನಂಬರ್ ಅಂತ ಇದೆ. ಪಾನ್ ಇರೋಲ್ಲಿ ಪಾನ್ ನಂಬರ್ ಹಾಕಿ, ನಿಮ್ಮದು ಏನು ಪಾನ್ ನಂಬರ್ ಇದೆ ನೋಡಿ ಅದನ್ನು ಹಾಕಿ, ಕರೆಕ್ಟಾಗಿ ಹಾಕಿ, ನಿಮ್ಮದೇ ಹಾಕಿ, ಮಿಸ್ ಮಾಡ್ಕೋಬೇಡಿ ನಂಬರ್ಸ್. ಒಮ್ಮೆ ಹಾಕಿದ ಮೇಲೆ ಚೆಕ್ ಮಾಡ್ಕೊಳ್ಳಿ. ನಂತರ ಆಧಾರ್ ನಂಬರ್ ಇದೆಯಲ್ಲ, ಅಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ನಿಮಗೆ ಈ ಸೈಡಲ್ಲಿ ವ್ಯಾಲಿಡೇಟ್ ಅಂತ ಬರ್ತದೆ, ವ್ಯಾಲಿಡಿಟಿ ಇದೆ ನೋಡಿ. ಫಸ್ಟು ನೋಡ್ಕೊಳ್ಳಿ, ಫಾಲೋವಿಂಗ್ ಕ್ಯಾಟಗರೀಸ್ ಅಂತ ಇದೆಯಲ್ಲ, ಅದನ್ನು ನೋಡ್ಕೋಬೇಕಾಗ್ತದೆ. ಯಾಕಂದರೆ ಯಾರಿಗೆಲ್ಲ ಲಿಂಕ್ ಮಾಡಲಿಕ್ಕಿಲ್ವೋ, ಯಾರಿಗೆ ಯಾವ ಏಜ್ ಮೇಲೆ ಇರೋರಿಗೆ ಲಿಂಕ್ ಮಾಡಲಿಕ್ಕಿಲ್ಲ ಅನ್ನೋದೆಲ್ಲ ಇರ್ತದೆ ಅಲ್ಲಿ. ಹಾಗೆ ಸೊ ಆ ಬ್ಲೂ ಕಲರ್ದು ವ್ಯಾಲಿಡೇಟ್ ಇರೋದನ್ನು ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗ್ತದೆ. ವ್ಯಾಲಿಡೇಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನನ್ನ ಪೇಜ್ ಓಪನ್ ಆಗ್ತದಲ್ಲ, ಅಲ್ಲಿ ಪಾನ್ ನಂಬರ್ ಇರ್ತದೆ. ವಾಪಸ್ ಅಗೇನ್ ನೀವು ಪಾನ್ ನಂಬರ್ ಹಾಕಬೇಕು. ನಿಮಗೆ ಇಲ್ಲಿ ಪಾನ್ ನಂಬರ್ ಶೋ ಆಗೋದಿಲ್ಲ ಫಸ್ಟ್ ಕಾಲಮಲ್ಲಿ, ಸೆಕೆಂಡ್ ಕಾಲಮಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು ಪಾನ್ ನಂಬರ್ನ ಅಗೇನ್ ಹಾಕಿಬಿಟ್ಟು. ಸೊ ಅಲ್ಲಿ ರಾಂಗ್ ಮಿಸ್ ಮ್ಯಾಚ್ ಇದ್ದರೆ ನಿಮಗೆ ತೋರಿಸ್ತದೆ, ರೆಡ್ಡಲ್ಲಿ ಬರ್ತದೆ. ಒಂದು ಪಾನ್ ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ನಿಮ್ಮದು ಮೊಬೈಲ್ ನಂಬರ್ ಹಾಕಿ. ನೀವು ಇದಕ್ಕೆ ನಿಮ್ಮದು ಆಧಾರ್ ಕಾರ್ಡಿಗೆ ಅಟ್ಯಾಚ್ ಆಗಿರುವಂಥ ನಂಬರ್ ಹಾಕಿದರೆ ಒಳ್ಳೆಯದು, ನೀವು ಬೇರೆ ನಂಬರ್ನು ಹಾಕೋಬೋದು. ಯಾಕಂದರೆ ನಿಮ್ಮ ಮನೆಯವ್ರದ್ದು, ನಿಮ್ಮದು ತಂದೆದು ತಾಯಿದು ಯಾರ್ದಾದ್ರು ಮಾಡೋದಿದ್ರೆ, ನೀವು ಔಟ್ಸೈಡ್ ಇರೋದಿದ್ದರೆ ಸೊ ಅಲ್ಲಿ ನಿಮ್ಮದು ನಂಬರ್ ಹಾಕ್ಕೊಂಡು ನೀವು ಒ ಟಿ ಪಿ ತೊಗೊಳ್ಬೋದು. ಇಲ್ಲ ಅಂದರೆ ನೀವು ಮನೆಯಲ್ಲೇ ಇದ್ದರೆ ನೀವು ಬೆಟರ್ ನಿಮ್ಮದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ನಂಬರ್ ಹಾಕಿದರೆ ಒಳ್ಳೆಯದು. ಸೊ ನೀವು ಆ ನಂಬರ್ ಹಾಕಿ ಅಲ್ಲಿ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮ್ಮ ಮೊಬೈಲಿಗೆ ಒ ಟಿ ಪಿ ಬರ್ತದೆ. ಸೊ ಒ ಟಿ ಪಿ ಬಂದ ತಕ್ಷಣ ನೀವಲ್ಲಿ ಒ ಟಿ ಪಿ ಹಾಕಬೇಕಾಗ್ತದೆ. ಆಯಿತಾ, ನೋಡಿ ನಾನಿವಾಗ ಒ ಟಿ ಪಿ ಹಾಕ್ತೇನೆ. ಇಲ್ಲಿ ಒ ಟಿ ಪಿ ಹಾಕಬೇಕಾಗ್ತದೆ. ಒ ಟಿ ಪಿ ಹಾಕಿದಮೇಲೆ ನಿಮಗೆ ಆಟೋಮೆಟಿಕ್ಲಿ ಇಲ್ಲಿ ಕಂಟಿನ್ಯೂ ಅಂತ ಬರ್ತದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಒ ಟಿ ಪಿ ಹಾಕಿದಮೇಲೆ ನಿಮಗೆ ಇ ಪೇ ಟ್ಯಾಕ್ಸ್ ಅಂತ ಬರ್ತದೆ. ಕಂಟಿನ್ಯೂ ಆದಮೇಲೆ ಅಲ್ಲಿ ಪಾನ್ ನಂಬರು, ನಿಮ್ಮದು ನೇಮ್ ಬರ್ತದೆ ಯಾರ್ದು ಇದೆ ಅಂತ. ಸೊ ಅಲ್ಲಿ ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕು. ನೇಮ್ ನೋಡ್ಕೊಳ್ಳಿ, ನಿಮ್ಮದು ನೇಮ್ ಅಂತ ಬರ್ತದೆ. ಅದಾದಮೇಲೆ ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇ ಪೇ ಟ್ಯಾಕ್ಸ್ ಅಂತ ಇನ್ನೊಂದು ಪೇಜ್ ಓಪನ್ ಆಗ್ತದೆ. ಅಲ್ಲಿ ಇನ್ಕಮ್ ಟ್ಯಾಕ್ಸ್, ಈಕ್ವಲೈಸೇಷನ್ ಲಿವಿ, ಫೀ, ಅದರ್ ಪೇಮೆಂಟ್ಸ್ ಅಂತ 3 ಬಾಕ್ಸ್ಗಳಿರ್ತದೆ. ನೀವು ಅದರಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರೋದು ಇನ್ಕಮ್ ಟ್ಯಾಕ್ಸ್. ಅದರಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನ್ಯೂ ಪೇಮೆಂಟ್ ಅಂತ ಇನ್ನೊಂದು ಬರ್ತದೆ. ಅಲ್ಲಿ ಅಸೆಸ್ಮೆಂಟ್ ಇಯರು ಮತ್ತು ಟೈಪ್ ಆಫ್ ಪೇಮೆಂಟ್ ಅಂತ ಇದೆಯಲ್ಲ ಅಲ್ಲಿ, ಅದರಲ್ಲಿ ಅಸೆಸ್ಮೆಂಟ್ ಇಯರಲ್ಲಿ ನಿಮ್ಗೆ ಇವಾಗ ಪ್ರೆಸೆಂಟು ಅಂದರೆ ಏಪ್ರಿಲ್ ನಂತರ ನಿಮಗೆ 24-25 ಅಂತ ಬರ್ತದೆ. ಮೊದಲು ಮಾರ್ಚಲ್ಲಿ ನಿಮಗೆ 23-24 ಅಂತ ಇತ್ತು, ಇವಾಗ ಅಸೆಸ್ಮೆಂಟ್ ಇಯರ್ ಬಂದು 24-25 ಆಗ್ತದೆ. ಸೊ ಅಂದರೆ ಮುಂದಿನ ವರ್ಷದ್ದು.
ಅಲ್ಲಿ 2425 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಟೈಪ್ ಆಫ್ ಪೇಮೆಂಟಿಗೆ ಬನ್ನಿ. ಟೈಪ್ ಆಫ್ ಪೇಮೆಂಟಲ್ಲಿ ನಿಮಗೆ ಮೊದಲು ಮೇಲ್ಗಡೆನೇ ಇತ್ತು ಅದರ್ಸ್ 500 ರಿಸಿಪ್ಟ್ 500 ಅಂತ, ಇವಾಗ ಕೆಳಗಡೆ ಹೋಗಿದೆ. ಸೊ ನೀವು ಕನ್ಫ್ಯೂಸ್ ಆಗಬೇಡಿ, ಇಲ್ಲ ಏನೋ ಇದಾಗಿದೆ ಅಂತ. ಕೆಳಗಡೆ ಬನ್ನಿ ಡೌನಿಗೆ. ಡೌನಲ್ಲಿ ಅದರ್ ಪೇಮೆಂಟ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ಸೊ ನೀವು ನೆಕ್ಸ್ಟ್ ಕಂಟಿನ್ಯೂ ಕೊಡಬೇಕಾಗ್ತದೆ. ಕಂಟಿನ್ಯೂ ಕೊಟ್ಟಮೇಲೆ ನೀವು ಇದರಲ್ಲಿ ಇನ್ನೊಂದು ಪೇಜ್ ಓಪನ್ ಆಗ್ತದೆ, ಅಲ್ಲಿ ಕೆಳಗಡೆ ಬನ್ನಿ. ಅಲ್ಲಿ ಆಟೋಮೆಟಿಕ್ಲಿ 1000 ರುಪೀಸ್ ಅನ್ನೋದನ್ನ ತೊಗೊಂಡಿರ್ತದೆ. ಸೊ ಅದನ್ನು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಒಮ್ಮೆ, ಆಮೇಲೆ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಕೊಟ್ಟಾಗ ನೀವು ಪೇಮೆಂಟ್ ಮೋಡ್ ಬರ್ತದೆ. ಇಲ್ಲಿ ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಪೇಮೆಂಟ್ ಬ್ಯಾಂಕ್ಸ್ ಅಕೌಂಟರು, RTGS ನೆಫ್ಟು, ಪೇಮೆಂಟ್ ಗೇಟ್ವೇ ಎಲ್ಲದೂ ಇದೆ. ಸೊ ಇದರಲ್ಲಿ ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಬಂದುಬಿಟ್ಟು ಪೇಮೆಂಟ್ ಗೇಟ್ವೇ ಸೆಲೆಕ್ಟ್ ಮಾಡ್ಕೋತೀನಿ, ಯಾಕಂದರೆ ನನಗೆ ಇದು ಸ್ವಲ್ಪ ಈಸಿ ಅನಿಸ್ತು, ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ನೀವು ನಿಮ್ಗೆ ಯಾವುದು ಯೂಸ್ ಈಸಿ ಅನಿಸುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಇದನ್ನು ಯೂಸ್ ಮಾಡ್ಕೊಳ್ತಾಯಿದ್ದೀನಿ. ಇಲ್ಲಿ ನಾನು ಬಂದು ಮೊದಲು ಕೆನರಾ ಬ್ಯಾಂಕ್ ಅಂತ ಇತ್ತು, ಬಟ್ ಅದು ಇವಾಗ ಇಲ್ಲ, ಯಾಕಂತ ಗೊತ್ತಿಲ್ಲ. ಸೊ ನಾನು HDFC ಬ್ಯಾಂಕ್ ಇದೆ, ನಂಗೆ ಅದು ಈಸಿ ಅನಿಸ್ತದೆ. ಸೊ ನಾನು ಅದನ್ನೇ ತಗೊಳ್ತೇನೆ. ಸೊ ಇದು ಬಂದು ನಾವು ಪೇಮೆಂಟ್ ಗೇಟ್ವೇನ ಬ್ಯಾಂಕ್ಗಳಿಗೆ ಕಳಿಸುವಂಥದ್ದು, ಯಾಕಂದರೆ ಅವ್ರ ಮುಖಾಂತರ ಆಗ್ತದೆ. ಆಯಿತಾ? ಸೊ ಇಲ್ಲಿ HDFC ಬ್ಯಾಂಕ್ ಕೊಟ್ಟು ನಾವು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟಾವಾಗ ಇಲ್ಲಿ ಪೇ ನೌ ಅಂತ ಬರ್ತದಲ್ಲ, ಪೇ ನೌ ಕೊಟ್ಟಮೇಲೆ ನಿಮಗೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಇದನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ ಆಯಿತಾ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಏನೇನು ಟರ್ಮ್ಸ್ ಇದೆ, ಏನೇನು ಕಂಡೀಷನ್ಸ್ ಇದೆ ಅಂತ ಕ್ಲಿಯರಾಗಿ ಓದ್ಕೊಳ್ಳಿ. ಫುಲ್ಲು ಸುಮಾರೊಂದು 11-12 ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಹಾಕಿದ್ದಾರೆ. ಸೊ 14 ತನಕ ಇದೆ. ಸೊ ಅದಾದಮೇಲೆ ಅಲ್ಲಿ ಕೆಳಗಡೆ 14 ಆದಮೇಲೆ ಅಲ್ಲಿ ಐ ಎಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದರೆ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ನಾನು ಎಗ್ರಿ ಆಗ್ತಾಯಿದ್ದೀನಿ ಅಂತ. ಸೊ ಇದರಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸಬ್ಮಿಟ್ ಟು ಬ್ಯಾಂಕ್ ಅಂದರೆ HDFC ಬ್ಯಾಂಕಿಗೆ ಇದನ್ನು ಸಬ್ಮಿಟ್ ಮಾಡೋದು ಇವಾಗ. ಆಯಿತಾ? ಇದು ಸಬ್ಮಿಟ್ ಆಯಿತು. ಸಬ್ಮಿಟ್ ಆದಮೇಲೆ ಅವ್ರ ಕಡೆಯಿಂದ ಒಂದು ಆಪ್ಷನ್ ಬರ್ತದೆ, UPI ಆರ್ ಕ್ರೆಡಿಟ್ ಕಾರ್ಡ್ ಅಂತ. ಇಲ್ಲಿ UPI ನೀವು UPI ಮುಖಾಂತರ ಪೇ ಮಾಡೋದಾದರೆ ಮಾಡ್ಬೋದು. ಗೂಗಲ್ ಪೇ, ಫೋನ್ಪೇ, Paytm ಎಲ್ಲ ಥರದಂಥ ಪೇಮೆಂಟ್ ಮೋಡ್ಗಳು ಇದರಲ್ಲಿದೆ. ನಿಮಗೆ ಭೀಮ್ ಆಗಿರ್ಬೋದು, ಅಮೆಝಾನ್ ಪೇ ಆಗಿರ್ಬೋದು, ಇಲ್ಲ ವಾಟ್ಸಪ್ಪು, ಇಲ್ಲ FI ಮನಿ, ಯಾವುದೇ ರೀತಿಯಾದಂಥದ್ದು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೀವು UPI ಐ ಡಿ ಹಾಕಿ ಇಲ್ಲಿ ವೆರಿಫೈ ಅಂತ ಕೊಟ್ಟಾವಾಗ ನಿಮ್ಮ ಮೊಬೈಲ್ಗೆ ಅದು ಮೆಸೇಜ್ ಬರ್ತದೆ. ಆಯಿತಾ? ಸೊ ನಾನು UPIಗೆ ಹೋಗ್ತಾ ಇಲ್ಲ, ನೀವು ಬೇಕಾದರೆ UPIನ ಯೂಸ್ ಮಾಡ್ಕೋಬೋದು. ಆಯಿತಾ? ನಾನು ಇದರಲ್ಲಿ ಬಂದು ಕಾರ್ಡನ್ನು ಅಂದರೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಯಾವುದು ಎರಡೂ ಇದೆ ಇದರಲ್ಲಿ. ಸೊ ನಾನು ಇದರಲ್ಲಿ ಡೆಬಿಟ್ ಕಾರ್ಡನ್ನ ಯೂಸ್ ಮಾಡ್ತಾಯಿದ್ದೇನೆ. ಸೊ ನಿಮ್ಮದು ಕಾರ್ಡ್ ನಂಬರ್ನ ಹಾಕಿ, ಕಾರ್ಡ್ ನಂಬರ್ ಹಾಕಿದ್ಮೇಲೆ ಕೆಳಗಡೆ ಕಾರ್ಡ್ ಇದು ಎಕ್ಸ್ಪೈರಿ ಡೇಟ್ ಇದೆ, ಎಕ್ಸ್ಪೈರಿ ಡೇಟ್ ಯಾವುದಂತ ಹಾಕಿ. ನಿಮಗೆ ಎಕ್ಸ್ಪೈರಿ ಮಂತ್ ಮತ್ತು ಇಯರ್ ಇರ್ತದೆ ಕಾರ್ಡಲ್ಲಿ. ಒಂದಾದಮೇಲೆ CVV ಅಂದರೆ ನಿಮಗೆ ಒಂದು ಕಾರ್ಡಿದು ಪಿನ್ ಇರ್ತದೆ, CVV ಅಂತ. ಸೊ ಅದು 3 ಡಿಜಿಟ್ ಇರ್ತದೆ, ಅದು ಬ್ಯಾಕ್ ಸೈಡಲ್ಲೇ ಇರ್ತದೆ. ಸೊ ಅದನ್ನು ನೋಡ್ಕೊಳ್ಳಿ. ನೀವು ಆದಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಇದೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಯು ಹ್ಯಾವೆಂಟ್ ಸೇವ್ಡ್ ಯುವರ್ ಕಾರ್ಡ್ ಇಟ್ ಅಂದರೆ ನಿಮ್ಮದು ಕಾರ್ಡ್ ಸೇವ್ ಆಗಿಲ್ಲ, ನೀವು ಕಂಟಿನ್ಯೂ ಮಾಡ್ಬೋದು ಅಂತ. ಓಕೆ, ನಮಗೆ ಕಂಟಿನ್ಯೂ ಮಾಡ್ತೀವಿ, ನಮ್ಗೆ ಸೇವಿಂಗ್ ಏನು ಬೇಡ ಅದರಲ್ಲಿ, ಯಾಕಂದರೆ ನಾವು ಒನ್ ಟೈಮ್ ಯೂಸ್ ಮಾಡೋದು. ಸೊ ಕಂಟಿನ್ಯೂ ವಿತೌಟ್ ಕಂಟಿನ್ಯೂ ಕೊಡಿ. ಅದಾದಮೇಲೆ ಇನ್ನೊಂದು ಬರ್ತದೆ ಪೇಜಲ್ಲಿ ನಿಮ್ಮದು ಏನೇನು ಇದೆ ಅಂತ. ನಿಮಗೆ OTP ಹೋಗ್ತದೆ, ನೀವು ಕಂಟಿನ್ಯೂ ಅಂತ ಕೊಟ್ಟಾಗ ನಿಮ್ಮ ಮೊಬೈಲಿಗೆ OTP ಹೋಗ್ತದೆ. ನಿಮ್ಮದು OTP ಆಗಿರ್ಬೋದು, ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನಂಬರ್ ಆಗಿರ್ಬೋದು, CVV ನಂಬರ್ ಆಗಿರ್ಬೋದು, ಇದು ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ OTP ಹಾಕಿದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ಸ್ವಲ್ಪ ಟೈಮ್ ತೊಗೊಳತ್ತೆ ರನ್ ಆಗಲಿಕ್ಕೆ. ಸೊ ಅದೆಲ್ಲ ಆದಮೇಲೆ ಇವಾಗ ನಿಮ್ಮದು ದ ಚಾನಲ್ ಪೇಮೆಂಟ್ ಈಸ್ ಸಕ್ಸಸ್ಫುಲಿ, ಯು ಕ್ಯಾನ್ ಡೌನ್ಲೋಡ್ ದ ಚಾನಲ್ ರಿಸಿಪ್ಟ್ ಬೈ ಕ್ಲಿಕ್ಕಿಂಗ್ ಡೌನ್ಲೋಡ್. ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ರಿಸಿಪ್ಟ್ ಅನ್ನೋದು ಸಿಗ್ತದೆ ನಿಮಗೆ. ಇಲ್ಲಿ ನೋಡಿ. ಸೊ ಈ ರೀತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನ ಒಂದು ಲೆಟರ್ ನಿಮಗೆ ಸಿಗ್ತದೆ. ಸೊ ಇಲ್ಲಿಗೆ ನಿಮ್ಮದು ಅದನ್ನ ಪಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗ್ತದೆ. ಸೊ ಇದ್ರ ನಂತರ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆಗಳು ಇರೋದಿಲ್ಲ. ಸೊ ಇಲ್ಲಿ ತನಕ ನನ್ನ ವಿಡಿಯೋನ ನೋಡಿದ್ದವರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಇನ್ನೂ ಬೇರೆ ಬೇರೆ ಆದಂಥ ಟೆಕ್ನಿಕಲ್ ವೀಡಿಯೋಸ್ಗಳಾಗಿರ್ಬೋದು ಅಥವಾ ಟ್ರಾವೆಲ್ ವ್ಲಾಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ಮೆಂಟ್ ಆಗಿರ್ಬೋದು, ಇದೆಲ್ಲ ವೀಡಿಯೋಸ್ಗಳನ್ನು ಈ ರೀತಿ ಎಲ್ಲ ವೀಡಿಯೋಸ್ಗಳನ್ನು ನಾನು ಮಾಡ್ತಾಯಿರ್ತೇನೆ. ಸೊ ಇದೇ ರೀತಿ ಸಪೋರ್ಟು ನನಗೆ ಮುಂದೆನೂ ಬೇಕು. ಸೊ ಯಾರೆಲ್ಲ ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ವೀಡಿಯೋ ನೋಡ್ತಾಯಿದ್ದೀರೋ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಲೈಕ್ ಮಾಡಲಿಕ್ಕೆ, ಶೇರ್ ಮಾಡಲಿಕ್ಕೆ, ಕಮೆಂಟ್ ಮಾಡಲಿಕ್ಕೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ.
ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.